ಕನ್ನಡ ಚಿತ್ರರಂಗದಲ್ಲಿ ದಾಖಲೆಗಳನ್ನು ನಿರ್ಮಿಸಿದ ಸಿನಿಮಾ ಬಂಧನ. ಡಾ ವಿಷ್ಣುವರ್ಧನ್ ಹಾಗೂ ಸುಹಾಸಿನಿ ಕಾಂಬಿನೇಷನ್ಗೆ ಜನರು ಮನಸೋಲುವಂತೆ ಮಾಡಿ ಹೊಸ ಮೈಲಿಗಲ್ಲನ್ನು ಸೃಷ್ಟಿಸಿದ ಇದೇ ಬಂಧನ. ಹೊಂಬಿಸಿಲು ಬಳಿಕ ವಿಷ್ಣುದಾದ ವೈದ್ಯನಾಗಿ ಮತ್ತೆ ಈ ಸಿನಿಮಾ ಮೂಲಕ ತೆರೆ ಮೇಲೆ ರಂಜಿಸಿದ್ದರು. ಇಂದಿಗೂ ಕನ್ನಡ ಸಿನಿಪ್ರಿಯರ ಪಾಲಿಗೆ ಬಂಧನ ಒಂದು ಅದ್ಭುತ ಸಿನಿಮಾ. ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶಿಸಿದ ಸಿನಿಮಾ ಕನ್ನಡಿಗರ ಪಾಲಿಗೆ ಎವರ್ಗ್ರೀನ್ ಸಿನಿಮಾ ಆಯಿತು. ಹಾಡುಗಳು ಸೂಪರ್ ಹಿಟ್ ಆದವು. ಕಾಮಿಡಿ, ಲವ್, ಸೆಂಟಿಮೆಂಟ್ ಎಲ್ಲವನ್ನೂ ಒಳಗೊಂಡಿದ್ದ ಬಂಧನ ಕನ್ನಡಿಗರು ಎಂದು ಮರೆಯದ ಸಿನಿಮಾ ಆಯಿತು. ಇಂತಹದ್ದೊಂದು ಸಿನಿಮಾ ನಿರ್ಮಾಣ ಆಗಿದ್ದರ ಹಿಂದೆ ವಿಶಿಷ್ಟವಾದ ಕಥೆಯೊಂದು ಇದೆ. ಈ ಕಥೆಯನ್ನು ಹಿರಿಯ ಪತ್ರಕರ್ತ ಹರಿಹರಪುರ ಮಂಜುನಾಥ್ ಸಿನಿರಮಾ ಪಿಕ್ಚರ್ಸ್ ಅನ್ನುವ ಯೂಟ್ಯೂಬ್ ಚಾನೆಲ್ನಲ್ಲಿ ವಿವರಿಸಿದ್ದಾರೆ. ಉಷಾ ನವರತ್ನರಾಮ್ ಕನ್ನಡ ಸಾಹಿತ್ಯ ಲೋಕದ ಒಬ್ಬ ಖ್ಯಾತ ಲೇಖಕಿ. ಅವರ ಅನೇಕ ಕಥೆಗಳು, ಕಾದಂಬರಿಗಳು ಸಿನಿಮಾ ಲೋಕಕ್ಕೆ ಅಳವಡಿಸಲಾಗಿದೆ. 1978ರಲ್ಲಿ ಗೀತಪ್ರಿಯ ಅವರ ನಿರ್ದೇಶನದಲ್ಲಿ ಉಷಾ ನವರತ್ನರಾಮ್ ಅವರ ಹೊಂಬಿಸಿಲು ಕಾದಂಬರಿಯನ್ನು ಆಧರಿಸಿ ವಿಷ್ಣು ಹಾಗೂ ಆರತಿ ನಾಯಕತ್ವದಲ್ಲಿ ಸಿನಿಮಾ ಬಿಡುಗಡೆಯಾಗಿ ಅದ್ಭುತವಾದ ಯಶಸ್ಸನ್ನು ಗಳಿಸಿತು. ಈ ಸಿನಿಮಾದಲ್ಲೂ ವಿಷ್ಣುವರ್ಧನ್ ಅವರದ್ದು ವೈದ್ಯರ ಪಾತ್ರ ಮಾಡಿದ್ದರು. ಬಂಧನದಲ್ಲೂ ವಿಷ್ಣುವರ್ಧನ್ ವೈದ್ಯರಾಗಿಯೇ ನಟಿಸಬೇಕಿತ್ತು. ರಾಜೇಂದ್ರ ಸಿಂಗ್ ಬಾಬುಗೆ ಬಂಧನ ಸಿನಿಮಾವನ್ನು ಮಾಡಬೇಕು ಅಂತ 1977ರಿಂದಲೇ ಇತ್ತು. ಬಾಬು ಅವರು ಸಿದ್ಧತೆಗಳನ್ನು ಮಾಡಿಕೊಳ್ಳುವ ಹೊತ್ತಿಗೆ ಹೊಂಬಿಸಿಲು ಸಿನಿಮಾ ಬಿಡುಗಡೆಯಾಗಿತ್ತು. ಈ ವೇಳೆ ಒಂದು ತೊಂದರೆ ಆಗಿತ್ತು. ಬಾಬು ಅವರು ಹಕ್ಕುಗಳನ್ನು ಕೇಳುವುದಕ್ಕೆ ಹೋದಾಗ ಬಂಧನದ ಹಕ್ಕುಗಳು ಮಿನುಗುತ್ತಾರೆ ಕಲ್ಪನಾ ಬಳಿ ಇತ್ತು ಎಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿಕೊಂಡಿದ್ದಾರೆ. ರಾಜೇಂದ್ರ ಸಿಂಗ್ ಬಾಬು ಹೋಗಿ ಕೇಳಿದಾಗ ಬಂಧನದ ಹಕ್ಕುಗಳನ್ನು ಕಲ್ಪನಾ ಅವರು ಕೊಡುತ್ತಾರೆ. ಇದಾದ ಕೆಲವೇ ದಿನಗಳಲ್ಲಿ ಕಲ್ಪನಾ ಆತ್ಮಹತ್ಯೆ ಮಾಡಿಕೊಂಡು ಇಹಲೋಕವನ್ನೇ ತ್ಯಜಿಸುತ್ತಾರೆ. ಕೊನೆಗೂ 1980ರಲ್ಲಿ ಬಂಧನ ಸಿನಿಮಾ ಸೆಟ್ಟಿರುತ್ತೆ. ರಾಜೇಂದ್ರ ಸಿಂಗ್ ಬಾಬುಗೆ ನಾಯಕ ಹಾಗೂ ನಾಯಕಿಯ ಆಯ್ಕೆ ವಿಚಾರದಲ್ಲಿ ಗೊಂದಲವಿರುತ್ತೆ. ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಆರತಿ ಹಾಗೂ ವಿಷ್ಣುವರ್ಧನ್ ಅವರೇ ನಾಯಕಿ ಹಾಗೂ ನಾಯಕಿ ಪಾತ್ರದಲ್ಲಿ ನಟಿಸಬೇಕು ಅಂತಿರುತ್ತೆ. ಆದರೆ ಆರತಿಯವರು ಬ್ಯುಸಿಯಾಗಿದ್ದರಿಂದ ಅವರ ಡೇಟ್ ಸಿಗುವುದಿಲ್ಲ. ಆಗ ಬಾಬು ಅವರ ಸಹೋದರಿ ವಿಜಯಲಕ್ಷ್ಮಿ ಸಿಂಗ್ ಅವರ ತಮ್ಮ ಗೆಳಸಿ ಸುಹಾಸಿನಿಯವರನ್ನು ಪರಿಚಯಿಸುತ್ತಾರೆ. ಇನ್ನು ಸಿನಿಮಾದಲ್ಲಿ ಬರುವ ನೆಗೆಟಿವ್ ಪಾತ್ರದಲ್ಲಿ ಅಂಬರೀಷ್ ನಟಿಸುವಂತೆ ಬಯಸುತ್ತಾರೆ. ಆದರೆ ಕತೆ ಕೇಳಿದಾಗ ಅಂಬರೀಷ್ ಅವರು ಆ ಪಾತ್ರವನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದಿದ್ದಾರೆ. ವಿಷ್ಣುವರ್ಧನ್ ಈ ಸಿನಿಮಾ ಒಪ್ಪಿಕೊಂಡಾಗ ಅದಾಗಲೇ ಆಕ್ಷನ್ ಹೀರೋ ಆಗಿರುತ್ತಾರೆ. ಇದಕ್ಕಿಂತಲೂ ಮುನ್ನ ಸಾಹಸ ಸಿನಿಮಾ ರಿಲೀಸ್ ಆಗಿ ಗೆದ್ದಿರುತ್ತೆ. ಹೀಗಾಗಿ ಸಾಫ್ಟ್ ಪಾತ್ರ ಒಗ್ಗುತ್ತ ಅಂತ ಅನ್ನೋ ಭಾವನೆ ಅನೇಕರಲ್ಲಿ ಇರುತ್ತೆ. ಆದರೆ ರಿಲೀಸ್ ಆದ ಮೇಲೆ ಬಂಧನ ಹೊಸ ಇತಿಹಾಸವನ್ನೇ ಸೃಷ್ಟಿಸಿ ಗೊಂದಲಗಳಿಗೆ ತೆರೆ ಎಳೆದಿತ್ತು. ಕನ್ನಡ ಚಿತ್ರರಂಗದ ವೀರ ಮದಕರಿ ಸಿನಿಮಾ ಮರೀಚಿಕೆಯಾಗಿ ಬಿಟ್ಟಿದೆ. ಕಳೆದ 3-4 ದಶಕಗಳಿಂದ ಈ ಸಿನಿಮಾ ಮಾಡುವುದಕ್ಕೆ ಕೆಲವು ನಿರ್ದೇಶಕರು ಹರಸಾಹಸ ಪಟ್ಟಿದ್ದಾರೆ. ಅದ್ಯಾಕೋ ವೀರ ಮದಕರಿ ಸಿನಿಮಾ ಸೆಟ್ಟೇರಲೇ ಇಲ್ಲ. ದರ್ಶನ್ಗೆ ಆಕ್ಷನ್ ಕಟ್ ಹೇಳುವುದಕ್ಕೂ ಮುನ್ನ ರಾಜೇಂದ್ರ ಸಿಂಗ್ ಬಾಬು ವೀರ ಮದಕರಿ ಸ್ಕ್ರಿಪ್ಟ್ ರೆಡಿ ಮಾಡಿದರು. ಅದನ್ನು ವಿಷ್ಣುವರ್ಧನ್ ಅವರಿಗೆ ಅಂತಾನೇ ಬರೆದಿದ್ದರು. ವಿಷ್ಣುದಾದ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರು. ತರಾಸು ಬರೆದ ದುರ್ಗಾಸ್ತಮಾನ ಕಾದಂಬರಿಯನ್ನು ಆಧರಿಸಿ ಸಿನಿಮಾ ಮಾಡುವುದಕ್ಕೆ ರಾಜೇಂದ್ರ ಸಿಂಗ್ ಬಾಬು ನಿರ್ಧರಿಸಿದ್ದರು. ಈ ಸಿನಿಮಾವನ್ನು ವಿಷ್ಣುವರ್ಧನ್ ಜೊತೆ ಮಾಡಬೇಕು ಅನ್ನೋ ಆಸೆಯಿತ್ತು. ತರಾಸು ಅವರಿಂದ ದುರ್ಗಾಸ್ತಮಾನದ ಹಕ್ಕುಗಳನ್ನು ಕೂಡ ಖರೀದಿ ಮಾಡಲಾಗಿತ್ತು. ಇನ್ನೇನು ವೀರ ಮದಕರಿ ಸಿನಿಮಾ ಅನೌನ್ಸ್ ಮಾಡಬೇಕು ಅನ್ನುವಷ್ಟರಲ್ಲಿ ಟೇಕ್ಆಪ್ ಆಗಲಿಲ್ಲ. ಅದ್ಯಾಕೆ ಅನ್ನೋದನ್ನು ಸ್ವತಃ ರಾಜೇಂದ್ರ ಸಿಂಗ್ ಬಾಬು ಸುದ್ದಿಮನೆ ಯೂಟ್ಯೂಬ್ ಚಾನೆಲ್ಗೆ ಹಿರಿಯ ಪತ್ರಕರ್ತ ಗಣೇಶ್ ಕಾಸರಗೋಡು ಜೊತೆ ಮಾಹಿತಿ ಹಂಚಿಕೊಂಡಿದ್ದಾರೆ. ವೀರ ಮದಕರಿ ಸಿನಿಮಾ ವಿಚಾರವಾಗಿ ನನಗೆ ರಾಕ್ಲೈನ್ ವೆಂಕಟೇಶ್ ಅವರು ಕರೆದರು. ನಿರ್ದೇಶಕರಾಗಿ ನನ್ನನ್ನು ಕರೆದಿಲ್ಲ, ಯಾಕಂದ್ರೆ ವೀರ ಮದಕರಿ ಮೇಲೆ ಬಹಳ ಕಣ್ಣಿತ್ತು. ದುರ್ಗಾಸ್ತಮಾನವನ್ನು ವಿಷ್ಣುವರ್ಧನ್ ಜೊತೆ ಮಾಡಬೇಕು, ಸಿವಿಎಲ್ ಶಾಸ್ತ್ರಿಯವರು ನಿರ್ಮಾಣ ಮಾಡಬೇಕು ಅಂತ ಅನೌನ್ಸ್ ಮಾಡುವುದಕ್ಕೆ ನಿರ್ಧಾರ ಆಗಿತ್ತು. ತರಾಸು ಅವರಿಂದ ರೈಟ್ಸ್ ಕೂಡ ತೆಗೆದುಕೊಂಡು ಬಂದ್ವಿ. ನಾವು ಉದಯ್ ಶಂಕರ್ ಅವರೊಂದಿಗೆ ಕೂತುಕೊಂಡು 1 ವರ್ಷನ್ ಅನ್ನು ಲೈಕ್ ಮಾಡಿದ್ವಿ ಎಂದು ರಾಜೇಂದ್ರ ಸಿಂಗ್ ಬಾಬು ಮಾಹಿತಿ ಹಂಚಿಕೊಂಡಿದ್ದಾರೆ. ವಿಷ್ಣುವರ್ಧನ್ ಅವರಿಗೆ ವೀರ ಮದಕರಿ ಸಿನಿಮಾ ಮಾಡುವುದಕ್ಕೆ ಹೊರಟಾಗ ಸಿಜಿ ಇರಲಿಲ್ಲ, ಹೀಗಾಗಿ ಎಲ್ಲವನ್ನೂ ಸೆಟ್ ಹಾಕಿಯೇ ಮಾಡಬೇಕಿತ್ತು. ಸಿನಿಮಾಗೆ ಬಳಸುವ ಪ್ರತಿಯೊಂದು ಪ್ರಾಪರ್ಟಿ ಕೂಡ ಲೈವ್ ಆಗಿಯೇ ಬಳಸಬೇಕಿತ್ತು. ಹೀಗಾಗಿ ಸಿನಿಮಾ ಬಜೆಟ್ ಗಗನಕ್ಕೆ ಹೋಗುತ್ತಿತ್ತು. ಅದು ವಿಷ್ಣುದಾದಗೆ ಗೊತ್ತಾಗುತ್ತಿದ್ದಂತೆ ಸಂಭಾವನೆ ಬೇಡ ಅಂತ ನಿರ್ಧರಿಸಿದ್ದರು.
ಇತ್ತ ರಾಜೇಂದ್ರ ಸಿಂಗ್ ಬಾಬು ಕೂಡ ಸಂಭಾವನೆ ತೆಗೆದುಕೊಳ್ಳಲಿಲ್ಲ. ವಿಷ್ಣುವರ್ಧನ್ ನಟಿಸಿದ ಮಲಯ ಮಾರುತ ಸಿನಿಮಾ ರಿಲೀಸ್ ಆಯಿತು. ಅವತ್ತಿನ ದಿನಾನೇ ಫುಲ್ ಟೈಮ್ ಜಾಹೀರಾತನ್ನು ಕೊಟ್ಟಿದ್ವಿ. ತತ್ಕ್ಷಣವೇ ಶುರು ಮಾಡೋಣ ಅಂದುಕೊಂಡಿದ್ವಿ. ನಾವು ಸ್ಕ್ರಿಪ್ಟ್ ರೆಡಿ ಮಾಡಿ ಇಟ್ಟಿದ್ವಿ. ಆದರೆ ಪಾತ್ರಗಳನ್ನು ಹಾಕಿದಾಗ ಅವತ್ತಿನ ಮಾರುಕಟ್ಟೆಗೆ ಅದು ವರ್ಕೌಟ್ ಆಗುತ್ತಿರಲಿಲ್ಲ. ಹಾಗಾಗಿ ಆ ಸಿನಿಮಾವನ್ನು ಹೋಲ್ಡ್ ಮಾಡಲಾಗಿತ್ತು. ಏನುತ್ತಾರೆ ರಾಜೇಂದ್ರ ಸಿಂಗ್ ಬಾಬು, ಇದೇ ಸ್ಕ್ರಿಪ್ಟ್ ರಾಜೇಂದ್ರ ಸಿಂಗ್ ಬಾಬು ಬಳಿ ಹಾಗೆ ಉಳಿದುಕೊಂಡಿತ್ತು. ಅದನ್ನು ಅರಿತಿದ್ದ ರಾಕ್ಲೈನ್ ವೆಂಕಟೇಶ್ ಒಮ್ಮೆ ರಾಜೇಂದ್ರ ಸಿಂಗ್ ಬಾಬು ಕರೆಸಿ ವೀರ ಮದಕರಿ ಸಿನಿಮಾ ಮಾಡುತ್ತಿರುವ ಬಗ್ಗೆ ಮಾಹಿತಿ ನೀಡಿದರು. ವೀರ ಮದಕರಿ ಸ್ಕ್ರಿಪ್ಟ್ ನನ್ನ ಬಳಿ ಇತ್ತು. ಅದನ್ನು ನಾನು ರಾಕ್ಲೈನ್ ವೆಂಕಟೇಶ್ ಅವರಿಗೆ ಯಾವಾಗಲೋ ಹೇಳಿದ್ದೆ. ಇದೇ ಒಂದು ಬಾರಿ ಬನ್ನಿ ವೀರ ಮದಕರಿಗೆ ಕೆಲಸ ಮಾಡೋಣ ಅಂತ ಹೇಳಿದರು. ಅವರು ನನ್ನನ್ನು ಡೈರೆಕ್ಟರ್ ಅಂತ ಕರೆದಿಲ್ಲ. ನಾನು ಡೈರೆಕ್ಟರ್ ಆಗಿ ಹೋಗಿರಲಿಲ್ಲ. ಮತ್ತೆ 3 ವರ್ಷ ವೇಣು ಅವರನ್ನು ಕೂರಿಸಿಕೊಂಡು ಮತ್ತೆ ಕತೆ ಬರೆದೆವು. ನನ್ನ ಕೆಲಸ ಸ್ಕ್ರಿಪ್ಟ್ ಮಾಡಿಕೊಡುವುದಷ್ಟೇ ಇತ್ತು. ಒಮ್ಮೆ ವೆಂಕಟೇಶ್ ಫೋನ್ ಮಾಡಿ ನೀವೇ ಡೈರೆಕ್ಟರ್, ದರ್ಶನ್ ಕೂಡ ಒಪ್ಪಿಕೊಂಡಿದ್ದಾರೆ ಅಂತ ಅಂದ್ರು. ಅಲ್ಲಿಂದ ಸಾಂಗ್ ಕಂಪೋಸ್ ಎಲ್ಲವೂ ಶುರುವಾಯಿತು ಎಂದು ವೀರ ಮದಕರಿ ಶುರುವಾಗಿದ್ದ ಹಿನ್ನೆಲೆಯನ್ನು ಹೇಳಿದ್ದಾರೆ. ವೀರ ಮದಕರಿ ಸಿನಿಮಾ ಮಾಡುವುದಕ್ಕೆ ಕೇರಳಕ್ಕೆ ಹೋದರು. ಅಲ್ಲಿ 2-3 ಕೋಟಿ ಖರ್ಚು ಮಾಡಿ ಸೆಟ್ ಕೂಡ ಹಾಕಿದ್ದರು. 100 ಜನ ಸಹ ಕಲಾವಿದರು, ದರ್ಶನ್ ಎಲ್ಲರೂ ಸೇರಿ 3 ದಿನ ಶೂಟಿಂಗ್ ಮಾಡಿದ್ದರು. ಅಷ್ಟರಲ್ಲಿ ಕೇರಳದಲ್ಲಿ ಕೊರೋನಾ ಬಂತು. ಅಲ್ಲಿಂದ ಹೊರಬೇಕಾಗಿತ್ತು. ಆ ಬಳಿಕ ಚಿತ್ರರಂಗವೇ ಅತಂತ್ರ ಪರಿಸ್ಥಿತಿಯಲ್ಲಿದ್ದರಿಂದ ಇಷ್ಟೊಂದು ಹಣ ಸುರಿದು ಸಿನಿಮಾ ಮಾಡಿದರೆ ಏನಾಗುತ್ತೋ ಅಂತ ಪ್ರಾಜೆಕ್ಟ್ ಅನ್ನೇ ನಿಲ್ಲಿಸಬೇಕಾಯಿತು. ಕನ್ನಡ ಚಿತ್ರ